ದೇಶದಲ್ಲಿ ಐದು ರಾಜ್ಯಗಳ ಚುನಾವಣೆ ನಡೆದಿತ್ತು ನಾಲ್ಕು ರಾಜ್ಯಗಳ ಫಲಿತಾಂಶ ಬಂದಿದೆ ಮೂರು ಬಿಜೆಪಿ ಒಂದು ಕಾಂಗ್ರೆಸ್ ಅನ್ನುವಂಥದ್ದು ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವ ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ಅವರಿದ್ದಾರೆ ನಿಮ್ಮ ನಿರೀಕ್ಷೆ ಇತ್ತ ಅಂತಹ ನಿರೀಕ್ಷೆಗಳು ಇರಲಿಲ್ಲ ಮೂರು ಮೂರು ಗೆಲ್ತೀವಿ ಅಂತ ನಮಗೆ ಈ ಚುನಾವಣೆಯಲ್ಲಿ ಬಿಜೆಪಿ ಒಳ್ಳೆಯ ಸಾಧನೆಯನ್ನು ಮಾಡುತ್ತೆ ಎನ್ನುವಂಥ ನಿರೀಕ್ಷೆ ಖಂಡಿತ ಇತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೋಗಿದ್ವಿ ಎರಡು ರಾಜ್ಯಗಳಲ್ಲಿ ನಾವು ಅಧಿಕಾರದಲ್ಲಿ ಇರಲಿಲ್ಲ ರಾಜಸ್ಥಾನ್ ಮತ್ತು ಛತ್ತೀಸ್ಗಢದಲ್ಲಿ ದೊಡ್ಡ ಸವಾಲಿತ ಆ ಆ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಅಲ್ಲಿರುವಂಥ ಕಾಂಗ್ರೆಸ್ಸಿನ ಆಡಳಿತದಿಂದ ಜನ ಬೇಸತ್ತು ಬಿ ಜೆ ಪಿಯ ಪರವಾದಂಥ ಒಲವನ್ನು ಆ ರಾಜ್ಯಗಳಲ್ಲಿ ಇವತ್ತು ಕೊಟ್ಟಿದ್ದಾರೆ ಅತ್ಯಂತ ಸಂಭ್ರಮ ಮತ್ತು ಖುಷಿ ಈ ಚುನಾವಣೆಯ ಫಲಿತಾಂಶದಿಂದ ನಮಗೆ ಬಂದಿದೆ ಗ್ಯಾರಂಟಿಗಳು ಬಹಳಷ್ಟು ಸದ್ದು ಮಾಡಿತ್ತು ಆ ಗ್ಯಾರಂಟಿಗೆ ನೀವು ಕೂಡ ಫ್ರೀ ಸ್ಕೀಮ್ಗಳನ್ನು ಘೋಷಣೆ ಮಾಡಿದ್ರಿ ಇಲ್ಲಿ ವಿರೋಧಿಸಿದರೂ ಕೂಡ ಘೋಷಣೆ ಮಾಡಲೇಬೇಕಾಗ್ತದೆ ರಾಜಕೀಯ ಪಕ್ಷವಾಗಿ ಆದರೆ ಜನ ಆ ಗ್ಯಾರಂಟಿಗೆ ಓಟ್ ಕೊಡಲಿಲ್ಲ ತೆಲಂಗಾಣದಲ್ಲಿ ಮಾತ್ರ ಕೊಟ್ರಾ ಅಂತ ಅಲ್ಲ ಹಾಗೇನಿಲ್ಲ ಗ್ಯಾರಂಟಿಯ ಯೋಜನೆಗಳ ಬಗ್ಗೆ ನಾವು ಕಾಂಗ್ರೆ ಕಾ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಘೋಷಣೆ ಮಾಡಿದರೂ ಕೂಡ ಹತ್ತಾರು ವೈಫಲ್ಯಗಳು ಅದರ ನಡುವೆ ಇದೆ ಆದರೆ ನಾವು ರಾಜಸ್ಥಾನದಲ್ಲಾಗಲಿ ಅಥವಾ ಮಧ್ಯಪ್ರದೇಶದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕೊಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಆ ಯೋಜನೆಗಳನ್ನು ನಾವು ಘೋಷಿಸಿದ್ದೇವೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ಗ್ಯಾ ಗ್ಯಾರಂಟಿ ಯೋಜನೆಗಳ ಜೊತೆಯಲ್ಲಿ ಶಾಶ್ವತ ಯೋಜನೆಗಳು ಯಾವತ್ತೂ ಕೂಡ ಇರಬೇಕು ಅನ್ನೋದನ್ನು ಜನರಿಗೆ ನಾವು ತಿಳಿಸಿದ್ದೇವೆ ನಾನು ಇವತ್ತು ಕೂಡ ಹೇಳ್ತೇನೆ ಶಾಶ್ವತ ಯೋಜನೆಗಳ ಬಗ್ಗೆ ಸರ್ಕಾರಗಳ ಗಮನ ಕೊಡಬೇಕೇ ವಿನಃ ತಾತ್ಕಾಲಿಕ ಸಂತೋಷವನ್ನು ಕೊಡುವಂಥ ಗ್ಯಾರಂಟಿಯ ಬಗ್ಗೆ ಹೆಚ್ಚು ಒಲವನ್ನು ಕೊಡಬಾರದು ಹೇಗೆ ಸರ್ ಮಧ್ಯಪ್ರದೇಶದಂಥ ರಾಜ್ಯ ಸತತವಾಗಿ ಗೆಲುವು ಅಂದರೆ ಇಲ್ಲಿ ಒಂದು ಕಾಂಗ್ರೆಸ್ ಬಿ ಜೆ ಪಿ ಈ ಥರ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಹೇಗೆ ಸತತವಾದ ಗೆಲುವು ಸಾಧ್ಯ ದಕ್ಷಿಣ ಭಾರತದಲ್ಲಿ ಸಾಧ್ಯ ಅಲ್ವಾ ಅಂದರೆ ಅಲ್ಲಿಯ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚವ್ಹಾಣ್ ಅವರ ಸರಳತೆ ಮತ್ತು ನಾವು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಕೊಟ್ಟಿರುವಂಥ ಒಳ್ಳೆಯ ಆಡಳಿತ ಇದೆಲ್ಲವೂ ಕೂಡ ಜನಮಾನಸಕ್ಕೆ ತಲುಪಿದೆ ಮತ್ತು ಡಬಲ್ ಇಂಜಿನ ಸರ್ಕಾರದ ಉಪಯೋಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ರಾಜ್ಯ ಇವತ್ತು ತೆಗೆದುಕೊಂಡಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸೋದರಲ್ಲಿ ಅಲ್ಲಿರುವಂಥ ಕಾರ್ಯಕರ್ತರು ಮತ್ತು ಅಲ್ಲಿರುವಂಥ ಸರ್ಕಾರ ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ಮಾಡಿದೆ ಈ ಕಾರಣಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭೂತಪೂರ್ವವಾದ ಜಯ ಮಧ್ಯಪ್ರದೇಶದಲ್ಲಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ದಕ್ಷಿಣದಲ್ಲಿ ಸ್ವಲ್ಪ ಸಂಘಟನಾತ್ಮಕ ಚಟುವಟಿಕೆಗಳು ಇನ್ನಷ್ಟು ವಿಸ್ತಾರಗೊಳ್ಳಬೇಕು ನಮಗೆ ಬೇ ಉತ್ತರ ಭಾರತದ ರಾಜ್ಯಗಳನ್ನು ಹೋಲಿಕೆ ಮಾಡಿಕೊಂಡಾಗ ಅಷ್ಟು ದೊಡ್ಡ ಪ್ರಮಾಣದ ಸಂಘಟನಾ ಶಕ್ತಿ ಮತ್ತು ನೇತೃತ್ವ ದಕ್ಷಿಣದ ಈ ಐದಾರು ರಾಜ್ಯಗಳಲ್ಲಿ ನಮಗೆ ಕಡಿಮೆ ಇದೆ ಅಂತ ನಮಗೆ ಅನಿಸುತ್ತೆ ಇಲ್ಲ ಅಂತಲ್ಲ ಕಡಿಮೆ ಇದೆ ಅಂತ ಅನಿಸುತ್ತೆ ನಿಧಾನವಾಗಿ ಆ ನೇತೃತ್ವ ಇದು ಬೆಳೀತಾ ಇದೆ ಆಗ ನೋಡಿದರೆ ತೆಲಂಗಾಣದಲ್ಲಿ ನಮ್ಮ ಸಾಧನೆ ಭಾಳ ದೊಡ್ಡ ಪ್ರಮಾಣದ್ದು ಒಂದು ಸೀಟ್ ಇದ್ದಂಥ ಸ್ಥಾನದಿಂದ ಇವತ್ತು ಹತ್ತಕ್ಕೆ ನಾವು ಜಿಗ್ದಿದ್ದೀವಿ ಅಂತಂದರೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮಗೆ ಅದು ಸಾ ತೆಲಂಗಾಣದಲ್ಲಿ ನಾವು ಸಾಧನೆಯನ್ನು ಮಾಡಿದ್ದೀವಿ ಅಂತ ಅನಿಸುತ್ತೆ ಈ ಸಾಧನೆ ಮುಂದಿನ ದಿನಗಳಲ್ಲಿ ತಮಿಳುನಾಡು ಮತ್ತು ಕೇರಳದಲ್ಲೂ ಕೂಡ ಮುಂದುವರಿಸ್ತವೆ ನಾವು ಸರ್ಕಾರದ ವಿರುದ್ಧ ಕಳೆದ ಎರಡು ವರ್ಷಗಳಿಂದ ಜನಾಭಿಪ್ರಾಯವನ್ನು ಏನು ರೂಪಿಸಿದ್ವಿ ಇದೊಂದು ಬಿ ಸಿ ಆರ್ ಪಾರ್ಟಿ ಭ್ರಷ್ಟ ಪಾರ್ಟಿ ಬಿ ಸಿ ಆರ್ನ ಸರ್ಕಾರದ ಯೋಜನೆಗಳು ಜನರಿಗೆ ಸರಿಯಾಗಿ ತಲುಪ್ತಿಲ್ಲ ಇದನ್ನು ಅತ್ಯಂತ ಯಶಸ್ವಿಯಾಗಿ ಬಿಜೆಪಿ ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ಅಭಿಯಾನವನ್ನು ಮಾಡಿತ್ತು ಬಹುಶಃ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಮೂಡನ್ನು ಸೆಟ್ ಮಾಡೋದರಲ್ಲಿ ತೆಲಂಗಾಣ ರಾಜ್ಯದ ಪಿಯ ಪಾತ್ರ ಭಾಳ ದೊಡ್ಡದು ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಇದು ಲಾಭ ಆಗಿದೆ ಅಂತ ನಾನು ಅನ್ಕೊಳ್ತೇನೆ ಮುಂದಿನ ಚುನಾವಣೆ ಎಂ ಪಿ ಚುನಾವಣೆ ಅದಕ್ಕೆ ಒಂದು ದಿಕ್ಸೂಚಿ ಅಂತ ಚರ್ಚೆ ಆಗ್ತಿತ್ತು ಕಾಂಗ್ರೆಸ್ ಆ ದಿಕ್ಸೂಚಿಯನ್ನು ಬಿಡ್ತು ಹಾಗಲ್ಲ ಅಂತ ಮಾತಾಡ್ತಿದ್ದಾರೆ ಆದರೆ ನೀವು ಕಾಂಗ್ರೆಸ್ ಯಾವತ್ತೂ ಕೂಡ ಚುನಾವಣೆಯಲ್ಲಿ ಸೋಲನ್ನು ಒಪ್ಕೊಳ್ಳೋದೇ ಇಲ್ಲ ಅವರು ಬಹುಶಃ ಇನ್ನೊಂದೆರಡು ದಿನ ಹೋದ್ರೆ ಇ ವಿ ಎಂ ಮಿಷನ್ನೇ ಸರಿ ಇಲ್ಲ ಅಂತ ಹೇಳಿಬಿಡ್ತಾರೆ ಅವರು ಈ ಹಿಂದಿನ ಎಲ್ಲ ಚುನಾವಣೆ ಫಲಿತಾಂಶಗಳು ಬಿಜೆಪಿ ಪರವಾಗಿ ಬಂದಾಗ ಮಿಷನ್ನಿನ ಬಗ್ಗೆ ಅನುಮಾನಗಳನ್ನು ವ್ಯಕ್ತ ಮಾಡ್ತಾ ಇದ್ರು ಆದರೆ ಈ ಚುನಾವಣೆ ಕಾರ್ಯಕರ್ತರ ದೃಷ್ಟಿಯಿಂದ ಜನರ ಮೂಡಿನ ದೃಷ್ಟಿಯಿಂದ ಲೋಕಸಭಾ ಚುನಾವಣೆಯ ದಿಕ್ಸೂಚಿ ದಿಕ್ಸೂಚಿಯಾದಂಥ ಫಲಿತಾಂಶ ಇದು ಮುಂದಿನ ಐದು ತಿಂಗಳಲ್ಲೇ ಲೋಕಸಭಾ ಚುನಾವಣೆ ಬರ್ತದೆ ಕಾಂಗ್ರೆಸ್ಸಿಗೆ ಇವತ್ತು ನೇತೃತ್ವ ಇಲ್ಲದಂಥ ಪಾರ್ಟಿ ಅದು ಆದರೆ ಬಿ ಜೆ ಪಿನಲ್ಲಿ ಒಂದು ಭದ್ರ ಬುನಾದಿಯ ನೇತೃತ್ವ ನರೇಂದ್ರ ಮೋದಿ ಅಮಿತ್ ಶಾ ನಡ್ಡಾ ಅವರಂಥ ನೇತೃತ್ವ ಇಡೀ ದೇಶಕ್ಕಿದೆ ಕಾಂಗ್ರೆಸ್ಸಿಗೆ ಆ ರೀತಿಯಾದ ನೇತೃತ್ವ ಇಲ್ಲ ಮತ್ತು ಮೋದಿಯನ್ನು ಸೋಲಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಅವರು ಮಾಡಿಕೊಂಡಿರುವಂಥ ಒಕ್ಕೂಟ ಇದು ಭಾಳ ಜನರಿಗೆ ಬೇಗ ಗೊತ್ತಾಗಿದೆ ದೇಶಕ್ಕೆ ಒಳ್ಳೆಯದಾಗಬೇಕು ಅಂತ ಒಕ್ಕೂಟ ಆಗಲೇ ಇಲ್ಲ ಮೋದಿಯನ್ನು ಸೋಲಿಸಬೇಕು ಅಂತ ಆರಂಭಗೊಂಡಂಥ ಒಕ್ಕೂಟ ಇದರ ವಿರುದ್ಧ ಈ ವರ್ಷ ಲೋಕಸಭಾ ಚುನಾವಣೆಯಲ್ಲಿ ಜನ ಮತವನ್ನು ಚಲಾವಣೆ ಮಾಡ್ತಾರೆ ನಾವು ಸ್ಪಷ್ಟ ಬಹುಮತವನ್ನು ದೇಶದಲ್ಲಿ ತೆಗೆದುಕೊಳ್ತೇವೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಬೇಕು ಅಂತ ನಾವೀಗಾಗಲೇ ತಂತ್ರಗಾರಿಕೆಯನ್ನು ಯೋಚನೆ ಮಾಡ್ತಾ ಇದ್ದೇವೆ ಆ ಸಾಧನೆಯನ್ನು ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಕಾರ್ಯತಂತ್ರಗಳನ್ನು ನಾವು ಮಾಡ್ತೇವೆ ಅವ್ರು ಕೇಳಿದ್ರು ಇಪ್ಪತ್ತರ ಹೇಳ್ತಾರೆ ಅವರು ಕಳೆದ ಬಾರಿ ಸರ್ಕಾರ ಇಟ್ಕೊಂಡು ಮತ್ತು ಎರಡೂ ಇಟ್ಕೊಂಡು ನಾವು ಇಪ್ಪತ್ತ ಗೆದ್ದು ಬಿಡ್ತೀವಿ ಅಂತ ಹೇಳ್ತಾ ಇದ್ರು ಆದರೆ ಫಲಿತಾಂಶ ಫಲಿತಾಂಶರಿಗೆ ಒಂದು ಸ್ಥಾನ ಮಾತ್ರ ಸಿಕ್ಕಿದ್ದು ಆದರೆ ಇವತ್ತು ನಮಗೆ ವಿಶ್ವಾಸ ಇದೆ ನಾವು ಎಲ್ಲಿ ಇದ್ವಿ ಅಲ್ಲಿ ಜೆ ಡಿ ಎಸ್ಸಿನ ಜೊತೆಗೆ ನಮ್ಮ ಲೋ ಕೇಂದ್ರ ನಾಯಕತ್ವ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ರಿಂದ ಈ ಹೊಂದಾಣಿಕೆ ಕೆಳ ಹಂತದ ತನಕ ಅತ್ಯಂತ ಚೆನ್ನಾಗಿ ಮಾಡಿಕೊಂಡು ನಾವು ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ಚೆನ್ನಾಗಿ ಮಾಡೋದ್ರ ಕಡೆ ಗಮನ ಕೊಡ್ತಾರೆ ಇದು ಕಾರ್ಕಳದ ಶಾಸಕ ಮಾಜಿ ಸಚಿವ ಸುನಿಲ್ ಕುಮಾರ್ ಅವರ ಮಾತು ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿ ವಿ ಉಡುಪಿ